ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕರಿಗಳ ಕಟ್ಟಿದ ನಾಡು ಎಂದೇ ಪ್ರಸಿದ್ಧಿಯಾದ ಗ್ರಾಮ ಅದುವೇ ಕರಿಕಟ್ಟೆ ಸತ್ಯ ನ್ಯಾಯ ನೀತಿ ಧರ್ಮದ ತವರೂರಾಗಿದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ತನ್ನ ಶ್ರೇಷ್ಠತೆಯ ಪಾರಂಪರಿಕ ಇತಿಹಾಸವನ್ನ ಇಡೀ ನಾಡಿಗೆ ಪರಿಚಯಿಸಿದ ಶ್ರೇಯ ಕರಿಕಟ್ಟೆ ಗ್ರಾಮಕ್ಕೆ ಸಲ್ಲುತ್ತದೆ ಜಾತಿ ಮತ ಧರ್ಮಗಳನ್ನು ಗಾಳಿಗೆ ತೂರಿ ಮನುಷ್ಯಕುಲ ಒಂದೇ ಎಂಬ ಧ್ಯೇಯದೊಂದಿಗೆ ಮಾನವ ಧರ್ಮದ ನೆಲೆಗಟ್ಟಿನ ಮೇಲೆ ತನ್ನ ವೈಭವಪೂರಿತವಾದ ಇತಿಹಾಸಕ್ಕೆ ನಾಂದಿ ಹಾಡಿದ ಗ್ರಾಮ ಅದುವೇ ಕರಿಕಟ್ಟೆ ಹಲವಾರು ಶರಣರನ್ನ ಚಿಂತಕರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಜನ್ಮ ತಳೆದ ಪುಣ್ಯಭೂಮಿ ಅದುವೇ ಕರಿಕಟ್ಟೆ ಕರಿಕಟ್ಟೆ ಗ್ರಾಮದಲ್ಲಿ ಸೋಮವಾರ ದಿನಾಂಕ 3/10/2022 ರಂದು ವಿಶ್ವಗುರು ಮಹಾಮಾನವತವಾದಿ ಹೋರಾಟಗಾರ ಮನುಕುಲದ ಉದ್ಧಾರಕ ಸಾಮಾಜಿಕ ಹರಿಕಾರ ಮಾನವ ಧರ್ಮ ಸಂಸ್ಥಾಪಕ ಜಗಜ್ಯೋತಿ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭವು ಭವ್ಯವಾಗಿ ಜರುಗಲಿದೆ ಬಸವಾದಿ ಶಿವಶರಣರ ಮಾನವ ಸಮಾನತೆಯ ಚಿಂತನೆಯನ್ನು ಅಳವಡಿಸಿಕೊಂಡಿರುವ ಗ್ರಾಮದ ಸಮಸ್ತ ಗುರುಹಿರಿಯರ ಸಮ್ಮುಖದಲ್ಲಿ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಲು ಸಿದ್ಧರಾಗಿದ್ದಾರೆ ಬೆಳಗ್ಗೆ 9 ಗಂಟೆಗೆ ಕರಿಕಟ್ಟೆ ಗ್ರಾಮದ ಸಹೋದರಿಯರು ಹಾಗೂ ತಾಯಿಯಂದರಿಂದ ಹೊತ್ತು ಸಾಗುವ ಕುಂಭಮೇಳದೊಂದಿಗೆ ಹಾಗೂ ವಿದ್ಯಾರ್ಥಿಗಳಿಂದ 12ನೇ ಶತಮಾನದ ಶಿವಶರಣರ ವೇಷಭೂಷಣ ಹಾಗೂ ವಚನ ಸಾಹಿತ್ಯದ ಪಠನ ಮತ್ತು ಬಸವಣ್ಣನವರ ಮೂರ್ತಿಯೊಂದಿಗೆ ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದ ಮೆರವಣಿಗೆ ಸಂಚರಿಸಲಿದೆ ಭವ್ಯ ಮೆರವಣಿಗೆ ನಂತರ ಮೂರ್ತಿ ಪ್ರತಿಷ್ಠಾಪನೆಯು ಪೂಜಾ ಸಮಾರಂಭದ ಸಕಲ ಸದ್ಭಕ್ತರ ಪೂಜೆಯೊಂದಿಗೆ ವಚನ ಸಾಹಿತ್ಯದ ಚಿಂತನೆಯ ಪಠನಗಳೊಂದಿಗೆ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪಿಸಲಾಗುವುದು ತದನಂತರ ಮಧ್ಯಾಹ್ನ 2 ಗಂಟೆಗೆ ಭವ್ಯ ವೇದಿಕೆಯ ಕಾರ್ಯಕ್ರಮ ಜರುಗಲಿದೆ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ವೇದಿಕೆ ಸಮಾರಂಭಕ್ಕೆ ನಾಡಿನ ಪರಮಪೂಜ್ಯ ಶ್ರೀಗಳು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶ್ರೀ ಪಾಲಾಕ್ಷ ದೇವರು ಸೀಮಿಮಠ ಕಾದರವಳ್ಳಿ ಪೂಜ್ಯರು ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಸುಖದೇವಾನಂದ ಆಶ್ರಮ ನಯಾನಗರ ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶ್ರೀ ಬಸವರಾಜ ಮಹಾಸ್ವಾಮೀಜಿಗಳು ಶ್ರೀ ಶಿವಾನಂದ ಮಠ ಕರಿಕಟ್ಟಿ ಹಾಗೂ ಪರಮಪೂಜ್ಯ ಶ್ರೀ ಬಸವ ಪ್ರಕಾಶ ಮಹಾಸ್ವಾಮೀಜಿಗಳು ಶ್ರೀ ಬಸವ ಮಂಟಪ ಬೆಳಗಾವಿ ಹಾಗೂ ವೇದಮೂರ್ತಿ ಶ್ರೀ ಕುಮಾರಸ್ವಾಮಿ ಹಿರೇಮಠ ಶಾಸ್ತ್ರಿಗಳು ಕರಿಕಟ್ಟಿ ಈ ಎಲ್ಲ ಮಾತೃಹೃದಯ ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜಗಜ್ಯೋತಿ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಲಿದೆ ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ಸಮಸ್ತ ಗಣ್ಯ ನಾಗರಿಕರು ಊರಿನ ಪ್ರಮುಖರು ಕರಿಕಟ್ಟೆ ಗ್ರಾಮದ ಗುರು ಹಿರಿಯರು ಶ್ರೀ ಗುರು ಬಸವ ಸೇವಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರು ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿನ ಪಾಲುದಾರರಾಗಲಿದ್ದಾರೆ ಹಲವಾರು ವರ್ಷಗಳ ಕನಸೊಂದು ಈಗ ನನಸಾಗುವ ಸುಸಮಯ ಬನ್ನಿ ಪ್ರತಿಯೊಬ್ಬರೂ ಭಾಗಿಯಾಗೋಣ ಮಾನವ ಕುಲ ತಿಲಕ ಬಸವಣ್ಣನವರ ಭವ್ಯ ಚಿಂತನೆಗಳನ್ನು ನಾಡಿಗೆ ಹಂಚೋಣ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಎಲ್ರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಶರಣಾರ್ಥಿಗಳೊಂದಿಗೆ ನಾನು ನಿಮ್ಮ ಶ್ರೀಧರ್ ಮನಸಾ ಜಾತಿ ಎಂದು ನೋವಾ ಕಳೆಯಲೆಂದು ದರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುಗಳು ಇಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂಬು ದೊರೆ ಪಾಪ